ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರಿಗೆ ವಂದಿಸುತ್ತ ದೈವದ ಕೃಪೆ ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರೊಫೆಸರ್ ಶ್ರೀಮತಿ ಗೀತಾ ರಾಜನ್ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ ಸ್ನೇಹಿತರೆ. ಇವರು ಗೃಹಿಣಿಯಾಗಿದ್ದು ಪೋಸ್ಟ್ ಗ್ರಾಜ್ಯುಯೇಟರ್. ಇವರು 2009 ಸ್ಕೈ ಯೋಗಕ್ಕೆ ಸೇರಿದ್ದು ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಅಡ್ವಾನ್ಸ್ ಡಿಪ್ಲೊಮೋ ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರು ಪಂಚಶೀಲ ನಗರ ಸ್ಕೈ ಟ್ರಸ್ಟ್ ಮುತ್ಯಾನಗರ್ ಧ್ಯಾನ ಕೇಂದ್ರದಲ್ಲಿ ಜನರಿಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಯೋಗವನ್ನು ಜನರಿಗೆ ಕಲಿಸುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ಇಂದಿನ ಚಿಂತನಾ ವಿಷಯವಾದ ಅರಿವೇ ಗುರು ಎಂಬ ಚಿಂತನೆಯನ್ನು ನೀಡಲು ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು. ಬಾಳಿಗೆ ಭೂಮಂಡಲ, ಬಾಳಿಗೆ ಭೂಮಂಡಲ, ಬಾಳಿಗೆ ಸಮೃದ್ಧಿಯೊಂದಿಗೆ ಗುರು ನಮ್ಮೊಂದಿಗೆ ಚಿಂತನೆಯನ್ನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರುವೇ ಬಾಳ್ಗೆ, ಗುರುವೇ ಬಾಳಿಗೆ. ಬಂಧುಗಳೇ, ಈ ದಿನದ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶ ನೀಡಿದ WCSC ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇಲ್ಲಿ ಭಾಗವಹಿಸಿರುವ ನನ್ನ ಎಲ್ಲ ಯೋಗ ಬಂಧುಗಳಿಗೂ ನನ್ನ ನಮನೆಗಳು. ಮುಖ್ಯವಾಗಿ ತತ್ವಜ್ಞಾನಿ ಗುರು ಯೋಗಿರಾಜ್ ಮಹರ್ಷಿ ಅವರ ಚರಣಕ್ಕೆ ವಂದಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ. ಇಂದಿನ ನನ್ನ ಚಿಂತನದ ವಿಷಯ ನಾಲೆಜ್ ಇಸ್ ಗುರು ಅಥವಾ ಅರಿವೇ ಗುರು. ನಾನು ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಮುಂಚೆ ನಿಮ್ಮ ಎಲ್ಲರಿಗೂ ಒಂದು ವಿನಂತಿ. ನನ್ನ ಕನ್ನಡ ಸ್ಪಷ್ಟವಾಗಿ ಇರಲಿಲ್ಲ ಅಂದ್ರೆ ನನ್ನನ್ನು ಸಮೀಕ್ಷಿರಿ, ಮತ್ತೆ ನನ್ನ ಈ ಸ್ಪೀಚ್ ಅನ್ನು ಸ್ವೀಕರಿಸುತ್ತೀರಾ ಅಂತ ನಂಬಿದ್ದೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಯಾರೆಂದು ಅರ್ಥ ಮಾಡಿಕೊಳ್ಳಲು ನಮಗೆ ಯಾವುದು ಫಾರ್ಮಲ್ ಪರಿಚಯ ಅವಶ್ಯಕತೆ ಇಲ್ಲ. ನಮ್ಮ ಮಹರ್ಷಿ ಸ್ವತಃ ಒಬ್ಬ ಮಹಾನ್ ಗುರುಗಳಾಗಿ ಗುರುಗಳ ಸಾಕಾರ. ಅವರೇ ಫುಲ್ ಆಫ್ ಕಂಪ್ಯಾಷನ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ನಮ್ಮ ಉಪಸ್ಥಿತಿಯು ಅವರ ಆಶೀರ್ವಾದ ಮತ್ತು ಸಹಾನುಭೂತಿಯಿಂದಾಗಿ ಒಂದು ಪ್ರೂಫ್, ಒಂದು ಪ್ರಮಾಣ. ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ ಅಂದ್ರೆ ಅವರದ್ದೇ ಆಶೀರ್ವಾದ. ಇವತ್ತು ನಾನು ಒಂದು ವಿಷಯ ಶುರು ಮಾಡಕ್ಕೆ ಮುಂಚೆ ಒಂದು ನಿಮ್ಗೆ ನಾನು ಹೇಳೋದು ಏನು ಅಂದ್ರೆ, ಕೆಲವೊಂದು ಕೋಟ್ಸ್ ಅಂದ್ರೆ ತಮ್ಮ ಅವರದು ದೊಡ್ಡ ಇವರು ಗ್ರೇಟ್ ಪಾಯಿಟ್ಸ್ ಎಲ್ಲ ಇದ್ದಾರಲ್ಲ, ಬುದ್ಧಿವಂತಿಕೆಯನ್ನು ವಿಸ್ಡಮ್ ಅಲ್ಲ ಅಲ್ಲಿಂದ ನೀಡಿದ ಮಹಾನ್ ಕವಿಗಳನ್ನು ನಾನು ಉಲ್ಲೇಖಿಸುತ್ತೇನೆ. ಸೊ ಐ ವಿಲ್ ಬಿ ಕೋಟಿಂಗ್ ದೆಮ್. ಸೊ ದ ಫಸ್ಟ್ ನೋಡಿದ್ರೆ ಭಾಗವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಗುರುವಿನ ಮೂರು ಗುಣಗಳು ಬಗ್ಗೆ ಹೇಳುತ್ತಿದ್ದಾರೆ. ಭಗವಾನ್ ಕೃಷ್ಣ ಹೇಳ್ತಾ ಇದಾರೆ ಅವ್ರ ಗುರುಗಳದು ಗುಣಗಳು ಏನು ಅಂತ ನೋಡಿದ್ರೆ ಬ್ರಹ್ಮನಿಷ್ಠೆ ಇದೆ ಅಂತೆ ಒಂದೇದು. ಎರಡನೇದು, ಒಬ್ಬನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ, ಹಿ ಈಸ್ ಕಂಟ್ರೋಲಿಂಗ್ ಆಲ್ ಹಿಸ್ ಸೆನ್ಸ್ ಆರ್ಗನ್ಸ್. ಮೂರನೇದು, ಅವನು ಜ್ಞಾನದಿಂದ ತುಂಬಿರುತ್ತಾನೆ. ಐ ಹೋಪ್ ಯು ವಿಲ್ ಅಗ್ರಿ ವಿತ್ ಮೀ, ದಿಸ್ ಇಸ್ ದಿ ಗುಣಗಳು ಆಫ್ ಅವರ್ ಗುರುಸ್. ಮತ್ತೊಂದೇ,
ನಮ್ಮ ಜ್ಞಾನವನ್ನು ತುಂಬಾ ಕಡಿಮೆ ನಮಗೆ ಜ್ಞಾನ ತುಂಬಾ ಕಡಿಮೆ ನಮ್ಮ ಇಂದ್ರಿಯಗಳು ತುಂಬಾ ಅಪೂರ್ಣವಾಗಿ ಇವೆ ಮತ್ತು ಸಂಪೂರ್ಣವಾದ ಜ್ಞಾನವು ಎಷ್ಟು ಸೀಮಿತವಾಗಿದೆ ಎಂದರೆ ನಾವು ಗುರುವಿಗೆ ಶರಣಾಗತಿ ಧಾರೆ ಪರಮಾತ್ಮವನ್ನು ತಿಳಿಯಲು ಸಾಧ್ಯ ಇಲ್ಲ ವಿಥೌಟ್ ಸರೆಂಡರಿಂಗ್ ನಮಗೆ ಈ ಒಂದು ವಿಷಯ ಅರ್ಥ ಆಗೋದಿಲ್ಲ ಈ ಒಂದು ನಾಲೆಜ್ ಗುರು ನಮಗೆ ಹೇಳ್ಕೊಟ್ಟಿರೋದು ನಾಲೆಜ್ ಸಿಗೋದೇ ಇಲ್ಲ 3.4 ಭಗವದ್ಗೀತಾಲಿ ಭಗವಾನ್ ಹೇಳ್ತಾ ಇದ್ದಾರೆ ತತ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ತ ದರ್ಶಿನ ಇದಕ್ಕೆ ಅರ್ಥ ಏನು ಅಂದ್ರೆ ಆಧ್ಯಾತ್ಮಿಕ ಯಜಮಾನನನ್ನು ಸಂಪರ್ಕಿಸುವ ಮೂಲಕ ಸತ್ಯವನ್ನು ಕಲಿಯಲು ಪ್ರಯತ್ನಿಸಿ ಅವರ ವಿಧೇಯತೆಯೇ ಇಂದ ವಿಚಾರಿಸಿ ಮತ್ತು ಅವರಿಗೆ ಸೇವೆಯನ್ನು ಮಾಡಿ ಸ್ವಯಂ ಅರಿತುಕೊಂಡ ಆತ್ಮಗಳು ಸತ್ಯವನ್ನು ನೋಡಿದಂತೆ ನಿಮಗೆ ಜ್ಞಾನವನ್ನು ನೀಡಬಹುದು ಅಂದ್ರೆ ನಾವು ಸರೆಂಡರ್ ಮಾಡಬೇಕು ಒಂದೇದು ಅವರಿಗೆ ಎಷ್ಟು ಸೇವೆ ಮಾಡ್ಬೋದೋ ಅಷ್ಟು ಸೇವೆನು ಮಾಡಬೇಕು ಯಾಕೆಂದ್ರೆ ಅವರು ಫುಲ್ ಆಫ್ ನಾಲೆಜ್ ಅವರಿಗೆ ಎಲ್ಲ ಗೊತ್ತಿರುತ್ತೆ ಅವರು ಆಧ್ಯಾತ್ಮಿಕ ಬಗ್ಗೆ ನಮ್ಗೆ ದಾರಿ ತೋರಿಸ್ತಾರೆ ಅವರು ಒಬ್ಬರು ಸಾಕು ನಮ್ಗೆ ಒಂದು ವಿಷಯಗಳನ್ನ ತಿಳಿಸ್ಕೊಡಕ್ಕೆ ಅವರು ತೋರಿಸಿದ್ದ ಮಾರ್ಗದಲ್ಲಿ ನಡೆಯಬೇಕು ಅಂದ್ರೆ ನಿಜವಾದ ಗುರುವನ್ನು ಹುಡುಕುವುದು ಅವಶ್ಯಕ ಭಾಗವದ್ಗೀತದಲ್ಲಿ ನಾನು ಸಂತರು ಮತ್ತೆ ಮುನಿವರುಗಳಿಗೆ ರಕ್ಷಿಸುತ್ತೇನೆ ಅಂತ ಭಗವಾನ್ ಹೇಳ್ತಾ ಇದ್ದಾರೆ ಅವರು ಮಾನವ ಕುಲದ ನೋವು ಮತ್ತು ದುಃಖಗಳನ್ನು ಹೋಗಲಾಡಿಸಿಕೆ ಅನಾನುಕೂಲತೆಗಾಗಿ ಕೆಲಸ ಮಾಡುತ್ತಿರುವರು ಎಂದು ಕೃಷ್ಣ ಹೇಳುತ್ತಾರೆ ಅವರು ದೇ ರಿಮೂವ್ ದಿ ಪೇನ್ ಆಫ್ ಎವ್ರಿ ಮ್ಯಾನ್ ಕೈಂಡ್ ಆ ತರ ಗುರುಗಳಿಗೆ ನಾವು ಸೇವೆ ಮಾಡೋದು ತುಂಬಾ ತುಂಬಾ ಮುಖ್ಯ ಸೇಜ್ ಅಂಡ್ ಸೇನ್ಸ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಾವೆಲ್ಲ ದೇವರನ್ನೇ ಕಾಣ್ಬೇಕು ಆ ತರ ಗುರುಗಳಿಗೆ ಭಗವದ್ಗೀತಾಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅವರಿಗೆ ನಾನು ಯಾವಾಗ್ಲೂ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಎಲ್ಲ ಧರ್ಮ ಗ್ರಂಥಗಳೆಲ್ಲೂ ಗುರುವನ್ನು ದೇವರಂತೆ ಉತ್ತಮ ಎಂದು ವರ್ಣಿಸಲಾಗಿದೆ ಆದರೆ ಗುರು ಎಂದಿಗೂ ನಾನು ದೇವರು ಎಂದು ಹೇಳುವುದಿಲ್ಲ ಅವರು ಯಾವತ್ತೂ ನಾನು ದೇವರು ಅಂತ ಹೇಳಲ್ಲ ದೇವರಿಗೆ ಗೌರವವನ್ನು ನೀಡುವಂತೆಯೇ ಗುರುಗಳಿಗೆ ಗೌರವ ನೀಡುವುದು ಶಿಷ್ಯನ ಕರ್ತವ್ಯ ನಮ್ದು ಏನ್ ಕರ್ತವ್ಯ ಗುರುಗಳನ್ನೇ ದೇವರೇ ಅವರೇ ದೇವರ್ ಅವರೇ ಅವ್ರ ಪ್ರಮಾಣ ದೇವರದು ಎಲ್ಲ ಕ್ವಾಲಿಟೀಸು ಅವ್ರ ಒಳಗಡೆ ಇದೆ ಅವರೇ ನಮ್ ಮುಂದೆ ಬಂದು ನಮಗೆ ಎಲ್ಲ ವಿಷಯಗಳು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಇವಾಗ ಕಬೀರ್ ದಾಸ್ ಅಂತ ನೀವು ಕೇಳಿರ್ಬೋದು ಗ್ರೇಟ್ ಸೇಂಟ್ ಫ್ರಮ್ ನಾರ್ತ್ ಗುರು ಗೋವಿಂದ್ ದೋವು ಕಡೆ ಕಾಕೆ ಲಾಗು ಪಾಯ್ ಬಲಿಹಾರಿ ಗುರು ಆಪ್ನೆ ಗೋವಿಂದ್ ದಿಯೋ ಮಿಲಾಯ್ ಇದಕ್ಕೆ ಅರ್ಥ ನೋಡೋಣ ತುಂಬಾ ಚೆನ್ನಾಗಿದೆ ಕಬೀರ್ ದಾಸ್ ಜಿ ಹೇಳ್ತಾ ಇದ್ದಾರೆ ದ್ವಿಗುಣದಲ್ಲಿ ಗುರು ಮತ್ತು ದೇವರು ನಮ್ಮ ಮುಂದೆ ಒಟ್ಟಿಗೆ ನಿಂತರೆ ನೀವು ಯಾರು ಪಾದಗಳನ್ನು ಮುಟ್ಟುತ್ತೀರಿ ಎಂದು ಹೇಳುತ್ತಾರೆ ಗುರುವು ತನ್ನ ಜ್ಞಾನದಿಂದ ದೇವರನ್ನು ಭೇಟಿಯಾಗುವ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಅದರಿಂದ ಗುರುವಿನ ಮಹಿಮೆ ದೇವರಿಗಿಂತ ಮೇಲಿರುತ್ತದೆ ಮತ್ತು ನಾವು ಗುರುವಿನ ಪಾದಗಳನ್ನು ಮುಟ್ಟಬೇಕು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಅವರು ಇದು ಈ ಒಂದು ದೋಹ ಅಂತೀವಿ ಎರಡೇ ಲೈನು ಆ ಎರಡೇ ಲೈನ್ ಅಲ್ಲಿ ಎಷ್ಟು ಒಂದು ಅದು ಪ್ಯಾಕ್ಡ್ ವಿತ್ ಇನ್ಫಾರ್ಮೇಶನ್ ವಿಸ್ಡಮ್ ಅಂತ ನಾವು ತಿಳ್ಸ್ಕೋಬಹುದು ನಾನು ಹುಟ್ಟಿದ್ದು ಕರಳ ಅಜ್ಞಾನ ದಟ್ ಇಸ್ ಡಾರ್ಕ್ನೆಸ್ ಅಜ್ಞಾನದಿಂದ ನಾನು ಹುಟ್ಟಿದ್ದು ಮತ್ತು ನನ್ನ ಗುರು ನನ್ನ ಆಧ್ಯಾತ್ಮಿಕ ಗುರು ಜ್ಞಾನದ ಟಾರ್ಚ್ ಇಂದ ಅವರು ಟಾರ್ಚ್ ಆಫ್ ನಾಲೆಜ್ ಅಂತೆ ನನ್ನ ಕಣ್ಣುಗಳನ್ನು ತೆರೆದರು ಅಂದ್ರೆ ಹಿ ಓಪನ್ಸ್ ಅವರ್ ಐಸ್
ಅಂತ ಗುರುಗಳಿಗೆ ನಾನು ನನ್ನ ಗೌರವಯುತ ನಮಸ್ಕಾರವನ್ನು ಅರ್ಪಿಸುತ್ತೇನೆ. ತಸ್ಮೈ ಶ್ರೀ ಗುರುವೇ ನಮಃ. ನೆಕ್ಸ್ಟ್ ನೋಡೋಣ. ಏ ತನ್ ವಿಷಿ, ಇದು ಒಂದು ಅದೇ ಕಬೀರ್ದಾಸ್ ದೋಹ. ಏ ತನ್ ವಿಷಿಕ್ಕಿ ಬೇಲರಿ ಗುರು ಅಮೃತ್ ಕಿ ಖಾನ್ ಶೀಶ್ ದಿಯೋ ಜೋ ಗುರು ಮಿಲೆ ತೋ ಬಿ ಸಸ್ತಾ ಜಾನ್. ಯಾರಿಗ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ, ಹಿಂದಿ ಗೊತ್ತಿರೋವರ್ಗೆ. ಕಬೀರ್ ದಾಸ್ ಜಿ ಕಹತೆ ಹೇ ಕಿ ಯೇ ಜೋ ಶರೀರ್ ಹೇ ವೋ ವಿಷ್ ಜಹರ್ ಸೇ ಭರಾ ಹುವಾ ಹೇ ಔರ್ ಗುರು ಅಮೃತ್ ಕಿ ಖಾನ್ ಹೈ. ಅಗರ್ ಅಪ್ನಾ ಶೀಶ್ ದೇನೆ ಕೇ ಬದಲೆ ಮೇ ಆಪ್ಕೋ ಕೋಯಿ ಸಚ್ಚಾ ಗುರು ಮಿಲೆ ತೋ ಯೇ ಸೌದಾ ಬಿ ಬಹುತ್ ಅಚ್ಚಾ ಹೇ. ಅಂದ್ರೆ ಈ ದೇಹವು ವಿಷದಿಂದ ತುಂಬಿದೆ ಮತ್ತು ಗುರು ಮಕರಂದದ ಗಣಿ ಎಂದು ಕಬೀರ್ ದಾಸ್ ಜಿ ಹೇಳುತ್ತಾರೆ. ನಿಮ್ಮ ತಲೆ ನೀಡುವುದಕ್ಕೆ ಪ್ರತಿಯಾಗಿ ನೀವು ನಿಜವಾದ ಮಾಸ್ಟರ್ ಅನ್ನು ಪಾದದರೆ ಈ ಒಪ್ಪಂದವು ತುಂಬಾ ಅಗಾವಧಿ ಚೀಪ್ ಡೀಲ್. ಇಟ್ಸ್ ಅ ತುಂಬಾ ಚೀಪ್ ಡೀಲ್. ಇದು ನೀವು ತಲೆ ಕೊಟ್ರೇನು ಇಟ್ಸ್ ಅ ವೆರಿ ಚೀಪ್ ಡೀಲ್. ದ ಗುರು ಏನ್ ಮಾಡ್ತಾರೆ, ಅಜ್ಞಾನದಿಂದಾಗಿ ದುಃಖವನ್ನು ಉಂಟಾಗುತ್ತದೆ ಎಂದು ಗುರು ನೋಡುತ್ತಾನೆ. ದಿಸ್ ಇಸ್ ಕಂಪೇರ್ ಟು ಡಾರ್ಕ್ನೆಸ್. ನಾವು ಎಲ್ಲ ದುಃಖ ಅಜ್ಞಾನದಿಂದ ನಾವು ಎಷ್ಟು ದುಃಖ ಪಡ್ತೀವಿ ನಮಗೆ ಗೊತ್ತಿಲ್ಲ. ಗುರುಗಳು ಜ್ಞಾನದಿಂದ ಆ ಟಾರ್ಚ್ ಲೈಟ್ ಇಂದ ತೆಗೆದುಕೊಂಡ ಅದನ್ನು ಕತ್ಲೆಯಲ್ಲಿ ಆವರಿಸಿರುವ ನಮ್ಮಂತಹ ಜನರ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಆ ಅಜ್ಞಾನವನ್ನು ಅಜ್ಞಾನದ ಕತ್ತಲೆಯ ನೋವಿನಿಂದ ಅವನನ್ನು ಮುಕ್ತಗೊಳಿಸುತ್ತಾರೆ. ಗುರುಗಳು ಸಂಪೂರ್ಣವಾಗಿ ಅಗತ್ಯವಿದೆಯೇ ಎಂದು ಒಬ್ಬರು ಕೇಳಬಹುದು. ಅವರೇ ಗುರು ಎಂದು ವೇದಗಳು ನಮಗೆ ತಿಳಿಸುತ್ತವೆ. ಒನ್ ಮೇ ಆಸ್ಕ್ ವೆದರ್ ಗುರು ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ, ನಮಗೆ ಗುರು ಬೇಕಾ? ಬಟ್ ವೇದಗಳು ಹೇಳ್ತಾ ಇದ್ದಾರೆ ನಮಗೆ ಬೇಕು. ದಟ್ ಹಿ ಇಸ್ ದಿ ವೇದಗಳು ನಮಗೆ ಹೇಳ್ತಾ ಇದ್ದಾರೆ ಅವರೇ ಗುರು ಅಂತ ಹೇಳ್ತಾ ಇದ್ದಾರೆ. ಮಹರ್ಷಿ ಹೇಳ್ತಾ ಇದ್ದಾರೆ ಮಾನವ ಜನನದ ಹಿಂದಿನ ಉದ್ದೇಶವೆಂದರೆ ಪೂರ್ಣತೆಯನ್ನು ಸಾಧಿಸುವುದು ಮತ್ತು ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನು ಮುಕ್ತಗೊಳಿಸುವುದು. ಆತ್ಮವು ಅಚ್ಚುತ್ತುಗಳು ಹೊರೆ ಆಗುವವರೆಗೆ ಅಂದ್ರೆ ಟು ರಿಮೂವ್ ದಿ ಇಂಪ್ರಿಂಟ್ಸ್ ಆಫ್ ದಿ ಸೋಲ್, ಜ್ಞಾನ ಮತ್ತು ಮರಣದ ಚಕ್ರವು ಮುಂದುವರಿಸುತ್ತಿದೆ. ದ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಕಂಟಿನ್ಯೂಸ್ ಆಸ್ ಲಾಂಗ್ ಅಸ್ ದಿ ಸೋಲ್ ರಿಮೇನ್ಸ್ ಬರ್ಡನ್ಡ್ ಬೈ ದಿ ಇಂಪ್ರೆನ್ಸ್. ಅಂದ್ರೆ ತುಂಬಾ ಕ್ಲಿಯರ್ ಆಗಿ ನಮ್ಮ ಮಹರ್ಷಿ ಹೇಳಿದ್ದಾರೆ, ಇದು ನಾವು ಈ ಸೈಕಲ್ ಇಂದ ನಾವು ಆಚೆ ಬರಬೇಕು. ಈ ಸೈಕಲ್ ನಮಗೆ ಇನ್ನೂ ಇಟ್ ಕ್ರಿಯೇಟ್ಸ್ ಮೋರ್ ಅಂಡ್ ಮೋರ್ ಇಂಪ್ರೆನ್ಸ್. ಅದು ಹೇಗೆ ಪಾಸಿಬಲ್? ವೇದಗಳು ಹೇಳುತ್ತವೆ ಒಬ್ಬ ಗುರುವನ್ನು ಹುಡುಕುವುದು, ಅವರು ಮಾತ್ರ ಈ ದಾರಿಯಲ್ಲಿ ನಡೆದಿದ್ದಾರೆ ಮತ್ತು ಅನ್ವೇಷಕ ಕಣ್ಣನ್ನು ಸೀಕರ್, ನಾವೆಲ್ಲ ಸೀಕರ್ ಆಧ್ಯಾತ್ಮಿಕ ದಾರಿಯಲ್ಲಿ ಹೇಗೆ ಮುಂದೆ ಹೇಗೆ ಕರಕೊಂದು ಹೋಗುದು ಎಂದು ತಿಳಿದಿದ್ದಾರೆ. ಗುರುವನ್ನು ತೆಗೆದುಕೊಳ್ಳುವುದು ಕೇವಲ ಫ್ಯಾಷನ್ ಅಲ್ಲ ಎಂದು ಶೀಲಾ ಪ್ರಭುಪಾದ ಹೇಳುತ್ತಾರೆ. ಶೀಲಾ ಪ್ರಭುಪಾದ ಹೇಳ್ತಾರೆ ಟೇಕಿಂಗ್ ಅ ಗುರು ಇಸ್ ನಾಟ್ ಸಿಂಪ್ಲಿ ಎ ಫ್ಯಾಷನ್. ಅದು ಫ್ಯಾಷನ್ ಅಲ್ಲ, ನಮಗೆ ಗುರು ಬೇಕು. ಎಲ್ಲರಿಗೂ ನಾವು ಹೇಳ್ತೀವಿ ನಾನು ಈ ಸ್ಪಿರಿಚುವಲ್ ಪಾತ್ ಅಲ್ಲಿ ನಾನು ವಾಕ್ ಮಾಡ್ತಾ ಇದ್ದೀನಿ, ನನಗೆ ಎಲ್ಲ ಗೊತ್ತು. ಬಟ್ ಅನ್ಲೆಸ್ ಆತ್ಮ ರೀತಿಯಲ್ಲಿ ನಾವು ಸರೆಂಡರ್ ಮಾಡಿದ್ರೇನೆ ಇದು ಪಾಸಿಬಲ್. ನಮ್ ಪರ್ಪಸ್, ನಮ್ ಗುರಿ ಏನು? ದೇವರನ್ನೇ ಕಾಣ್ಬೇಕು. ದೇವರ್ಗೆ ಈ ಜನ್ಮ ಚಕ್ರ ಇಂದ ನಾವು ಬಿಡ್ಬೇಕು ನಮ್ಮನ್ನೇ. ಅವಾಗ್ಲೇ ನಾವು ಇದು ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ? ವೆನ್ ಯು ಸರೆಂಡರ್ ಅನ್ ಟು ಅ ಟ್ರೂ ಗುರು. ಅರ್ಜುನ ಸರೆಂಡರ್ ಮಾಡ್ತಾರೆ. ಯಾವಾಗ ಸರೆಂಡರ್ ಮಾಡ್ತಾರೆ? ಭಗವದ್ಗೀತಾ ಯಾರು ಓದಿದಾರೋ ಅವ್ರಿಗೆ ಗೊತ್ತಾಗತ್ತೆ. 2.7 ಶ್ಲೋಕದಲ್ಲಿ ಅರ್ಜುನ
ಕೊನೆಗೆ ಎಲ್ಲ ಫುಲ್ ಫಸ್ಟ್ ಚಾಪ್ಟರ್ ಫುಲ್ ಅವರು ಹೇಳ್ತಾರೆ ನನಗೆ ಏನು ಏನೇನೋ ಅವರು ಹೇಳ್ತಾರೆ ಅವ್ರಿಗೆ ಗೊತ್ತಿದ್ದೆಲ್ಲ ಹೇಳ್ತಾ ಇದ್ದಾರೆ ಇಗ್ನೋರೆನ್ಸ್ ಅಲ್ಲಿ ಮತ್ತೆ ಏನಾಯ್ತು ಅವರಿಗೆ ಕೊನೆಗೆ ಭಗವಾನ್ ಹತ್ರ ಸರೆಂಡರ್ ಮಾಡಿ ಹೇಳ್ತಾ ಇದ್ದಾರೆ ಕಾರ್ಪಣ್ಯ ದೋಷೋ ಮಹತ್ತ ಸ್ವಭಾವ ಪಶ್ಚಾಮಿ ತ್ವಂ ಧರ್ಮ ಸಮ್ಮೂಢ ಚೇತಃ ಯಶ್ಚೇಯಶಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ ಭಗವಾನ್ ಪ್ಲೀಸ್ ಐ ಆಮ್ ಕನ್ಫ್ಯೂಸ್ ನನ್ಗೆ ಏನು ಅರ್ಥ ಆಗ್ತಾ ಇದ್ದ ಇಲ್ಲ ನನ್ ಡ್ಯೂಟಿ ಏನು ನನ್ ಕರ್ತವ್ಯ ಏನು ನಮ್ ಎಲ್ಲ ನಾನು ಫುಲ್ಲಿ ವೀಕ್ ಆಗ್ಬಿಟ್ಟ ಅವನು ಅರ್ಜುನ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಭಗವಾನ್ ನೀನೇ ಹೇಳು ನಾನು ಏನ್ ಮಾಡ್ಬೇಕು ಐ ಆಮ್ ಆಸ್ಕಿಂಗ್ ಯು ಟು ಟೆಲ್ ಮೀ ನನ್ಗೆ ಹೇಳು ಬೆಸ್ಟ್ ದಾರಿ ಏನು ಅಂತ ನನ್ಗೆ ಹೇಳು ನಾನು ನಿಮ್ಮ ಡಿಸೈಪಲ್ ಐ ಹೀ ಸರೆಂಡರ್ ಸರೆಂಡರ್ ಆದ್ಮೇಲೆ ಏನಾಗತ್ತೆ ಯು ಬಿಕಮ್ ದಿ ಡಿಸೈಪಲ್ ಆಫ್ ದಿ ಗುರು ಆವಾಗ ಶುರು ಮಾಡಿದ್ದು ಯಾರು ಕೃಷ್ಣ ಮಾತಾಡಕ್ಕೆ ಶುರು ಮಾಡಿದ್ದು ಕೃಷ್ಣ ದಿಸ್ ಇಸ್ ದಿ ಪ್ರಾಸೆಸ್ ಫಾರ್ ಅಕ್ಸೆಪ್ಟಿಂಗ್ ಅ ಗುರು ಅಂದ್ರೆ ಈ ಇದೇ ಒಂದು ದಾರಿ ನಾವು ಗುರುನೇ ಸ್ವೀಕರಿಸೋದಕ್ಕೆ ದಾರಿ ಇದೆ ಕೃಷ್ಣ ಸೇಸ್ ನೀನು ಮಾಡಿದ್ದು ಒಳ್ಳೇದು ಅನ್ಲೆಸ್ ನಾವು ಗುರು ಬಾಯಿ ಓಪನ್ ಮಾಡಲ್ಲ ಅವರು ಅನ್ಲೆಸ್ ಪರಿಪೂರ್ಣವಾಗಿ ನೀವು ಅವ್ರಿಗೆ ಸರೆಂಡರ್ ಮಾಡಿದ್ರೇನೆ ಅವರು ನಿಮಗೆ ಈ ಸ್ಪಿರಿಚುವಲ್ ವಿಷಯಗಳು ಹೇಳುತ್ತಾರೆ ಅಂದ್ರೆ ನಾವು ಸರೆಂಡರ್ ಮಾಡಬೇಕು ಯಾರ ಹತ್ರ ಸರೆಂಡರ್ ಮಾಡಬೇಕು ಎಲ್ಲ ಗುರುಗಳು ಸಾಧಾರಣ ಗುರುಗಳೆಲ್ಲ ಸುಮಾರು ಗುರುಗಳು ಇದ್ದಾರೆ ಅವರ ಹತ್ರ ಇಲ್ಲ ನಮ್ಮ ಮಹರ್ಷಿ ತರ ನಾವು ಈ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ WCSCಯಲ್ಲಿ ಜಾಯಿನ್ ಮಾಡಿದೀವಿ ಅಲ್ಲ ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ವೇರ್ ವಿ ನೋ ನಮ್ಮ ಮಹರ್ಷಿ ಹೇಳ್ಕೊಟ್ಟಿರೋದೆಲ್ಲ ಒಳ್ಳೆ ವಿಷಯಗಳೇ ಅಂಡ್ ಇದರಲ್ಲಿ ನಾನು ಹೋಗಿದ್ರೆ ನಾನ್ ಸರೆಂಡರ್ ಮಾಡ್ಕೊಂಡ್ರೆ ನಾನ್ ನನ್ ದಾರಿ ಒಂದು ಪ್ಯೂರ್ ದಾರಿ ನನ್ಗೆ ಉದ್ದೇಶ ನಮ್ ಜೀವನದ ಉದ್ದೇಶ ಪ್ರಾಪ್ತಿ ಆಗತ್ತೆ ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಇನ್ನೊಂದು ಕಬೀರ್ ದಾಸ್ದು ಸಬ್ ಧರ್ತಿ ಕಾಗಜ್ ಕರು ಲೇಖನಿ ಸಬ್ ವನರಾಜ್ ಸಾತ್ ಸಮುದ್ರ ಕಿ ಮಸಿ ಕರು ಗುರು ಗುಣ ಲಿಯಾನ ಜಾಯ್ ಅವ್ರು ಹೇಳ್ತಾ ಇದ್ದಾರೆ ಈ ಸಮುದ್ರವನ್ನು ನಾನು ತಗೊಂಡ್ರೇನೋ ಈ ಇಂಕ್ ತರ ಇಟ್ಕೊಂಡ್ರೇನೋ ಈ ಪೆನ್ ಇಸ್ ನಾಟ್ ಇನಫ್ ಗುರುವಿನ ಗುಣಗಳನ್ನು ಬರೆಯಕ್ಕೆ ನನಗೆ ಈ ಪೆನ್ನು ಸಾಕಾಗಲ್ಲ ಅಂದ್ರೆ ಅಷ್ಟು ವಿಷಯಗಳು ಇದೆ ಗುರು ದೇವರು ನಂಬಿದ್ದಾರೆ ಗುರುಗಳೇ ಈ ಮನುಷ್ಯ ಜನ್ಮನೆ ಸಾಧ್ಯ ಮಾಡಕ್ಕೆ ಇವರಿಗೆ ಮುಂದುವರಿಸಿ ತಗೊಂಡು ಬರಕ್ಕೆ ಅವರೇ ಒಬ್ರು ಗುರುನೇ ಒಬ್ರು ಬೇರೆ ಯಾರು ಇಲ್ಲ ಅಂತ ಎಷ್ಟು ಚೆನ್ನಾಗಿ ಕಬೀರ್ ದಾಸ್ ಬರ್ದಿದ್ದಾರೆ ತೀರತ್ ಗಯೆ ಸೇ ಏಕ್ ಫಲ್ ಸಂತ್ ಮಿಲೆ ಫಲ್ ಚಾರ್ ಸತ್ಗುರು ಮಿಲೆ ಅನೇಕ ಫಲ್ ಕಹೆ ಕಬೀರ್ ವಿಚಾರ್ ಅವ್ರು ಹೇಳ್ತಾ ಇದ್ದಾರೆ ನೀ ತೀರ್ಥ ಯಾತ್ರ ಹೋಗಿದ್ರೇನು ಪುಣ್ಯ ಸಿಗ್ಬೋದು ಸೇ ಏಕ್ ಪುಣ್ಯ ಮಿಲ್ತಾ ಹೇ ಅಂದ್ರೆ ಒಂದು ಪುಣ್ಯ ನೀವು ಸಿಗ್ಬೋದು ಲೇಕಿನ್ ಸಂತೋಕಿ ಅಂದ್ರೆ ನಾವು ಒಂದು ಆಧ್ಯಾತ್ಮಿಕ ಸಂಗಮದಲ್ಲಿ ಇದ್ರೆ ಅದರಲ್ಲಿ ಸಿಗೋದು ಪುಣ್ಯ ಪ್ರತಿಫಲ ಅಂದ್ರೆ ಇಟ್ ಇಸ್ ಇನ್ಯೂಮರಸ್ ಆರ್ ಸಚ್ಚೆ ಗುರುಕ್ಕೆ ಪಾಲೇನೆ ಸೇ ಜೀವನ್ ಮೇ ಅನೇಕ ಪುಣ್ಯ ಮಿಲ್ ಜಾತೆ ಹೇ ಅಂದ್ರೆ ಅನೇಕ ಗುರುಗಳು ನಮ್ಗೆ ಸಿಕ್ಬಿಟ್ರೆ ನಮಗೆ ಒಂದು ಗುಡ್ ಗುರು ಸಿಕ್ಬಿಟ್ರೆ ನಮಗೆ ಜೀವನದಲ್ಲಿ ಅನೇಕ ಸದ್ಗುಣಗಳನ್ನು ತರುತ್ತದೆ ನಮ್ಗೆ ಎಲ್ಲ ಸದ್ಗುಣಗಳು ನಮ್ ಒಳಗಡೆ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಗೆ ಹೋದಾಗ ಏನೋ ಅಷ್ಟು ಚೆನ್ನಾಗಿ ಒಂದ್ ಗುರು ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅವರೆಲ್ಲ ಎಷ್ಟು ಅನುಭವ ಮಾಡಿರ್ಬೋದು ಡೀಪ್ ಆಗಿ ಎಷ್ಟು ಅನುಭವ ಮಾಡಿರ್ಬೋದು ಅಂತ ನಾವು ನಮ್ಗೆ ಅರ್ಥ ಆಗತ್ತೆ ಮಹರ್ಷಿ ಹೇಳ್ತಾ ಇದ್ದಾರೆ ಮಣಿಧರ್ಗಳ್ ಅರುಮೆಯಾಗ ವಾಳ ಸಿದ್ಧರ್ಗಳ್ ಕಾಟಿಯ ವಳಿ ಮಾನವರು ಈ ದಾರಿಯಲ್ಲಿ ಬರಕ್ಕೆ ಸಿದ್ಧರ್ಗಳ್ ಟಾರ್ಚ್ ಲೈಟ್ ತರ ನಮ್ಗೆ ತೋರಿಸಿದ್ದಾರೆ ದಾರಿ ಅನೆತ್ತು ಈರ್ಯಂ ಒಂಡ್ರೆಂಡ್ರೆ அறிந்த அடிப்படையில் ஆற்றும் கடமையெல்லாம் அன்பின் செயலாகும் நம் மகரிஷி ஹெல்தா இதரே எல்லா ஜீவிகளும் ஒன்று என்று திளியுவ மூல கர்த்தவ்ய பிரீத்தி பிரீத்திய கிரியா அந்த எல்லா ஜீவிகளும் ஒன்று என்று திளியுவ
ಮೂಲ ಕರ್ತವ್ಯ ಪ್ರೀತಿಯ ಕ್ರಿಯಾ. ಸೊ ಪ್ರೀತಿಯ ಕ್ರಿಯಾನೇ ನಮಗೆ ಅರ್ಥ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ನಾವು ಯಾರು ಅಂತ. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ನೀವೆಲ್ಲ ಕೇಳಿರ್ಬೋದು ರಾಮಾನುಜ ಆಚಾರ್ಯ, ಇವರೆಲ್ಲ ನಮ್ಗೆ ಎಷ್ಟು ಕಷ್ಟಪಟ್ಟಿರ್ಬೋದು. ಇವರು ವೈಷ್ಣವ ಸಂಪ್ರದಾಯಲ್ಲಿ ರಾಮಾನುಜ ಆಚಾರ್ಯ ಅವರು ಗೋತಿಪೂರ್ಣ ಅಂತ ಅವ್ರ ಗುರು ಗುರು ಅವ್ರಿಗೆ ಯಾರೋ ಹೇಳಿದ್ದಾರೆ ಅವ್ರ ಹತ್ರ ಹೋಗಿದ್ರೆ ಅವ್ರ ಹತ್ರ ಒಂದು ಮಂತ್ರ ಇದೆ, ಆ ಮಂತ್ರ ಇಂದ ನಿಮ್ಗೆ ಸುಖ ಜೀವನ ಎಲ್ಲರಿಗೂ ಸಿಗ್ಬೋದು, ನೀವು ಆ ಮಂತ್ರನೇ ಕಲಿಬೇಕು ಅಂತ ಇವ್ರಿಗೆ ಇವ್ರ ಗುರು ಹೇಳಿದ್ದಾರೆ. ರಾಮಾನುಜ ಆಚಾರ್ಯ ಏನ್ ಮಾಡಿದ್ರು, ಈ ಸೀಕ್ರೆಟ್ ಮಂತ್ರ ಏನು ಅಂತ ನಾನು ತಿಳ್ಸ್ಕೋಬೇಕು ಅಂತ ಇವರು ಅಲ್ಲಿ ಅವ್ರ ಗುರು ಮನೆಗೆ ಹೋಗ್ತಾರೆ. ಎಷ್ಟೋ ದೂರ ಎಷ್ಟೋ ಮೈಲ್ ನಡಿಬೇಕು. ಅವಾಗ ಹೋಗುವಾಗ ಏನಾಗತ್ತೆ, ಅಲ್ಲಿ ಮನೆಗೆ ಹೋದ್ರೆ ಅವರು ಫಸ್ಟ್ ಟೈಮ್ ನೋಡೋದೇ ಇಲ್ಲ, ಅವ್ರನ್ನೇ ಕಳ್ಸ್ಬಿಡ್ತಾರೆ ಬೇಡ ನೀವು ಅಂತ. ಸೆಕೆಂಡ್ ಟೈಮ್ ಹೋಗ್ತಾರೆ, ಥರ್ಡ್ ಟೈಮ್ ಹೋಗ್ತಾರೆ, ಅಂದ್ರೆ 18th ಟೈಮ್ ಅವರು ಅವ್ರ ಮನೆಗೆ ಹೋದ್ಮೇಲೂ ರಾಮಾನುಜ ಆಚಾರ್ಯ ತನ್ನ ರಹಸ್ಯ ಮಂತ್ರವನ್ನು ಸ್ವೀಕರಿಸಲು ತನ್ನ ಗುರು ಗೋತಿಪುರಣನನ್ನು ಸಂಪರ್ಕಿಸಿದು. ಆಮೇಲೆ 18 ಸಲಿ ಹೋಗಿದ್ಮೇಲೂ ಅವರಿಗೆ ಅವ್ರದ್ದು ಮಂತ್ರ ಸಿಕ್ತು. ಅಂದ್ರೆ ನೋಡಿ, ಈ ಮಂತ್ರವನ್ನು ಅವರು ಒಂದು ಒಂದು ಟೆಂಪಲ್ ಗೋಡೆ ಮೇಲೆ ನಿಂತ್ಕೊಂಡು ಆ ಮಂತ್ರವನ್ನು ಎಲ್ಲರಿಗೂ ಆ ಊರ್ ಪೂರ್ತಿ ಎಲ್ಲರನ್ನು ಕರೆದು ಈ ಮಂತ್ರ ನೀವು ಹೇಳಿದ್ರೆ ನಿಮಗೆ ಜೀವನದಲ್ಲಿ ದೇವರು ಸಿಗ್ತಾರೆ ಅಂತ ಹೇಳಿದ್ರು. ಅಂದ್ರೆ ತಾತ್ಪರ್ಯ ಏನು ಅಂದ್ರೆ, ಗುರುಗಳು ನಮಗೋಸ್ಕರ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅದು ನಮಗೆ ಅರ್ಥ ಆಗ್ಬೇಕು. ಪುರಾಣದಲ್ಲಿ ಹೇಳ್ತಾರೆ, ಗಾಡ್ ಅಂಡ್ ಗುರುಸ್. ಗುರುಸ್ ಯಾರು? ರಿಯಲೈಸ್ಡ್ ಸೋಲ್. ರಿಯಲೈಸ್ಡ್ ಅಂದ್ರೆ ಅವ್ರು ಗಾಡ್ ರಿಯಲೈಸ್ ಮಾಡಿದ್ದಾರೆ. ಈ ಪ್ರಪಂಚದ ಮಹರ್ಷಿ ಇಷ್ಟೆಲ್ಲ ಬುಕ್ಸ್ ಬರ್ದಿದ್ದಾರೆ, ಹೇಗೆ ಬರ್ದಿದ್ದಾರೆ? ಅವರು ಒಂದೊಂದು ಆ ರಿಯಲೈಸೇಷನ್ ಆದ್ಮೇಲೂ ಅವರು ಈ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡ್ರು. ಈ ಪ್ರಪಂಚ ಏನು, ಈ ಯೂನಿವರ್ಸ್ ಏನು, ನಾವೆಲ್ಲ ಕಷ್ಟ ಪಡ್ತಾ ಇದ್ದೀವಿ ಅಲ್ಲ, ಅದಕ್ಕೆ ವೈ, ವಾಟ್ ಇಸ್ ದಿ ರೀಸನ್, ಹೇಗೆ ನಾನು ಸುಧಾರಿಸ್ಕೋಬಹುದು, ಹೇಗೆ ಈ ಮನುಷ್ಯನಿಗೆ ನಾನು ವಿಷಯಗಳು ಹೇಳ್ಬೋದು, ಹೇಗೆ ನಾನು ಮಾಡ್ಬೋದು, ಅವ್ರದ್ದು ಒಂದೇ ಉದ್ದೇಶ ಇತ್ತು. ಸೊ ಪುರಾಣದಲ್ಲಿ ಹೇಳ್ತಾರೆ, ಗಾಡ್ ಅಂಡ್ ಗುರು ಆರ್ ಸೇಮ್. ಇವಾಗ ಒಂದು ಒಂದು ನಾವು ಎಕ್ಸಾಂಪಲ್ ತಗೊಂಡ್ರೆ, ನಾರದ ಮುನಿ ವಾಸ್ ಎ ಗುರು ಟು ಪ್ರಹ್ಲಾದ ಮಹಾರಾಜ್. ಕೇಳಿರ್ಬೋದು ಭಾಗವತಮಲ್ಲಿ ನಾರದ ಮುನಿ ಅವರು ಈ ಪ್ರಪಂಚನೇ ಸುತ್ತಾಡಿಕೊಂಡು ಎಲ್ಲ ಕಡೆನೂ ಹೋಗ್ತಾ ಇದ್ರು, ಇಲ್ಲಿ ಹೋಗೋದು ಅಲ್ಲಿ ಹೋಗೋದು, ಈ ವಿಷಯ ನೋಡೋದು ಆ ವಿಷಯ ನೋಡೋದು ಎಲ್ಲ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಗೊತ್ತಾಯಿತು, ಈ ಕೇಯಾದು ಅಂತ ಹಿರಣ್ಯಕಶಿಪು ಹೆಂಡಿ ಅವರು ಈ ಪ್ರಹ್ಲಾದ ತಾಯಿ, ಇವ್ರೊಳಗಡೆ ಪ್ರಹ್ಲಾದ ಇದ್ದಾರೆ ಅಂತ ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಈ ಕಯಾದು ಒಂದು ಸಾಧಾರಣ ಲೇಡಿ, ವೆರಿ ವೆರಿ ಆರ್ಡಿನರಿ ಲೇಡಿ, ಅವಳಿಗೆ ಏನು ಗೊತ್ತಿಲ್ಲ, ಇಗ್ನರೆನ್ಸ್ ಅಲ್ಲೇ ಇದ್ಲು. ಬಟ್ ಅವಳ ಒಳಗಡೆ ಇರೋ ಪ್ರಹ್ಲಾದನಿಗೆ ಇವರು ಮಂತ್ರ ಎಲ್ಲ ಹೇಳ್ಕೊಟ್ಟು ನಾರಾಯಣ್ ಬಗ್ಗೆ ಎಲ್ಲ ವಿಷಯಗಳು ಹೇಳಿ ಆ ಆತ್ಮಕ್ಕೆ ಪೂರ್ತಿ ವಿಷಯಗಳನ್ನ ಹೇಳಿ ಒಂದು ಗುರು ಸ್ಥಾನದಲ್ಲಿ ಅವ್ರಿಗೆ ಗೊತ್ತಾಯಿತು, ಈ ಮಗು ಒಂದು ದೊಡ್ಡ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲ ಜ್ಞಾನ ಬೇಕಿರೋದ ಅಷ್ಟು ಆ ಮಗು ಹೊಟ್ಟೆಯಲ್ಲಿ ಇರುವಾಗ, ಯಾರು ರಾಕ್ಷಸ ಕುಲ ಮಗ ಅದು, ಹಿರಣ್ಯಕಶಿಪು ಮಗ, ಬಟ್ ಕೊಟ್ಟಿ ಅವ್ರಿಗೆ ಒಂದು ಗುರು ಏನ್ ಮಾಡ್ಬೇಕು ಆ ಒಂದು ವಿದ್ಯೆನೆ ಹೇಳ್ಕೊಟ್ಟು. ಆಮೇಲೆ ಆ ಮಗು ಆಚೆ ಬಂದ್ಮೇಲೂ ಏನಾಯ್ತು, ಅದಕ್ಕೆ ಬರೀ ನಾರಾಯಣ 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 ಅಂತ ಹೇಳಿ ಎಷ್ಟೋ ಜನಗಳನ್ನೇ ಚೇಂಜ್ ಮಾಡಿ ದೇವರು ಯಾರು ಅಂತ ಕಾಣಿಸ್ಬೇಕು ಅಂತ ಚಿಕ್ಕ ಮಗು ಎಲ್ಲ ಮಾಡಿತು. ನಾಲೆಜ್, ಇಟ್ ಡಸಂಟ್ ಮ್ಯಾಟರ್ ಹೂ ದ ಗುರು ಇಸ್, ಯಾರ್ ಇಟ್ ಮ್ಯಾಟರ್ಸ್, ಗುರು ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕು. ಅನದರ್ ಸಚ್ ಎಕ್ಸಾಂಪಲ್ ಇಸ್ ಭಾಗವತಮಲ್ಲಿ ದೇವಹುತಿ ಅಂತ ತಾಯಿ ಕಪಿಲರ್, ವಿಷ್ಣು ಭಗವಾನ್ ಸ್ವರೂಪನೇ ಅವತಾರನೇ, ಅವರಿಗೆ ಹೇಳ್ಕೊಟ್ಟಿ
ತಾಯಿಗೆ ಒಂದು ಮೋಕ್ಷ ಸಿಗಬೇಕು ಅಂತ ದೇವಹುತಿ ತಾಯಿಗೆ ಒಂದು ಇದು ಕೊಟ್ಟು ಏನು ಹೇಳ್ತಾರೆ ಅವರಿಗೆ ಮಾರ್ಗ ತೋರಿಸಿ ಮೋಕ್ಷ ಮಾರ್ಗ ತೋರಿಸಿ ಲಿಬರೇಷನ್ ಮಾರ್ಗ ತೋರಿಸಿ ಅವರಿಗೆ ಹೇಳಿ ಪ್ರಪಂಚದ ಅಷ್ಟು ವಿಷಯಗಳ ಬಗ್ಗೆ ಹೇಳಿ ಅವರಿಗೆ ಕಪಿಲರು ಓನ್ ಸನ್ ಮಾ ತಾಯಿಗೆ ಹೇಳ್ಕೊಟ್ರು. ಇದರಲ್ಲಿ ದೇರ್ ಇಸ್ ನೋ ಗುರು ತಾಯಿಗೆ ಹೇಳ್ಕೊಡ್ಬೇಕು ಅಂತ ತಪ್ಪು ಅಲ್ಲ. ಸೊ ಇದು ಒಂದು ವಿಷಯ ಅಂದ್ರೆ ಆಮೇಲೆ ವೇದವ್ಯಾಸರ್ ಅವ್ರು ಯಾರು ಅವರೇ ಫಸ್ಟ್ ಗುರು ಈ ಪೂರ್ತಿ ಪ್ರಪಂಚಕ್ಕೆ ಅವರೇ ಒಂದು ಫಸ್ಟ್ ಗುರು ಅವರೇ ಆಧ್ಯಾತ್ಮಿಕ ಗುರು ಅವರೇ. ಸೊ ನಮಗೆ ರೈಟ್ ಗುರು ನಮ್ಮ ಗುರುಗಳನ್ನು ತಲುಪಲು ಸಹಾಯ ಮಾಡುವ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ನಡೆಯಲು ಸರಿಯಾದ ಗುರು ಬಹಳ ಅವಶ್ಯಕ. ಇದು ತುಂಬಾ ಮುಖ್ಯ. ದೇ ಹ್ಯಾವ್ ಲಿವ್ಡ್ ದರ್ ಲೈಫ್ ಅವ್ರ ಲೈಫ್ ಅಲ್ಲಿ ಯಾವುದು ಈಗೋ ಇಲ್ಲ, ಫುಲ್ ಆಫ್ ಹಂಬಲ್ನೆಸ್ ಕಂಪ್ಯಾಷನ್ ಅಂಡ್ ಲವ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಅದೇ ತರ ಗುರುನಾನಕ್ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಯಾವುದು ಮನುಷ್ಯನು ಬ್ರಹ್ಮೆಯಲ್ಲಿ ಬಡುಕಬರಾದು, ಗುರು ಇಲ್ಲದೆ ಯಾರು no one can cross over, let no man in the world live in delusion, without a guru no one can cross over anta tumba clearly helta idare. Sorry bandugale nan barthkondidini but kelavondu shabdagalu nam baige sariyagi bartha illa. Maharishi Ramana Maharishi helta idare nimma manassin chashmavannu andre spectacles ne ಶುದ್ಧೀಕರಿಸಿ ಮತ್ತು ಜಗತ್ತು ದೇವರ್ ಎಂದು ನೀವು ನೋಡುತ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ ಕಣ್ಣಿಗೆ ಹಾಕೊಂಡಿರೋದು ಸ್ಪೆಕ್ಟಕಲ್ಸ್ ನೆ ಕ್ಲೀನ್ ಮಾಡ್ಕೊಳ್ಳಿ, ಅವಾಗ ಯು ವಿಲ್ ಸಿ ದ ವರ್ಲ್ಡ್ ಇಸ್ ಗಾಡ್, ಈ ಪೂರ್ತಿ ವರ್ಲ್ಡ್ ಒಂದು ದೇವರು ಅಂತ ನಿಮ್ಗೆ ಗೊತ್ತಾಗತ್ತೆ. ಯಾರು ಗುರು ನಮ್ಗೆ, ಅವರು ವಿವೇಕಾನಂದ ಹೇಳ್ತಾ ಇದ್ದಾರೆ, ಯಾರಿಗೆ ಹಿ ಅಲೋನ್ ಟೀಚರ್ಸ್ ಹೂ ಹ್ಯಾಸ್ ಸಮಥಿಂಗ್ ಟು ಗಿವ್, ಯಾರು ನಮ್ಗೆ ಏನಾದ್ರೂ ಕೊಡ್ಬೋದು ಅವರೇ ನಮಗೆ ಹೇಳಕ್ಕೆ ಸಾಧ್ಯ. ಫಾರ್ ಟೀಚಿಂಗ್ ಇಸ್ ನಾಟ್ ಟಾಕಿಂಗ್, ಸುಮ್ನೆ ಮಾತಾಡಕ್ಕೆ ಫಿಲಾಸಫಿ ಹೇಳಕ್ಕೆ ಗುರು ಅಲ್ಲ ಅವರು. ಟೀಚಿಂಗ್ ಇಸ್ ನಾಟ್ ಇಂಪಾರ್ಟಿಂಗ್ ಡಾಕ್ಟ್ರಿನ್ಸ್, ಏನು ನಮ್ಗೆ ಆ ತರ ವಿಷಯ ಅಲ್ಲ. ಇಟ್ ಇಸ್ ಕಮ್ಯುನಿಕೇಟಿಂಗ್. ಅವ್ರ ಗುರು ಒಂದು ವಿಷಯ ಹೇಳುವಾಗ ಶಿಷ್ಯ ಮುಂದೆ ಕೂತ್ಕೊಂಡು ಆ ವಿಷಯನೇ ತಿಳ್ಸ್ಕೊಳ್ತಾರಲ್ಲ, ಅವಾಗ ಏನಾಗತ್ತೆ ಅವ್ರಿಗೆ ಅರ್ಥ ಆಗತ್ತೆ ಈ ವಿಷಯ ಏನು ಅಂತ ಅರ್ಥ ಆಗತ್ತೆ. ಅಷ್ಟು ಮಟ್ಟಿಗೆ ಗುರು ಒಂದು ಜ್ಞಾನಿಯಾಗಿ ಇರಬೇಕು. ಎವ್ರಿ ಅಂತಹ ಮಹಾನ್ ಗುರುಗಳ ಪ್ರತಿಯೊಂದು ಪಾದವು ತುಂಬಾ ಬುದ್ಧಿವಂತಿಕೆಯಿಂದ ಕೂಡಿದೆ. ಈಸ್ ಫುಲ್ ಆಫ್ ವಿಸ್ಡಮ್. ಮಾನವ ಕುಲದ ಸುಧಾರಣೆಗಾಗಿ ಅವ್ರು ಬಂದಿರೋದು. ಅವ್ರು ಬಂದಿರೋದು ನಮ್ಗೆ ಯಾಕೆ, ನಾವು ನಮ್ ಜೀವನ ಸುಧಾರಿಸ್ಕೋಬೇಕು, ನಾವು ಜೀವನ ಮುಂದೆ ಚೆನ್ನಾಗಿ ಆಗ್ಬೇಕು ಅಂತಾನೆ ಅವ್ರದ್ದು ಒಂದು ಉದ್ದೇಶ. ನಮ್ಮ ಗುರು ವೇದಾತ್ರಿ ಮಹರ್ಷಿಗಳೆಲ್ಲ ಸಮಾಜ ಮತ್ತು ಮಹಿಳೆಯರಿಗೆ ಅವರು ತುಂಬಾ ದೃಷ್ಟಿ ಇತ್ತು. ಅವರು ಎಷ್ಟು ಸಹಾಯ, ಅವ್ರ ಉದ್ದೇಶ ಏನು ಅಂದ್ರೆ ಲೇಡೀಸ್ ವಿಮೆನ್ ಗೆ ಸೊಸೈಟಿ ಅಂಡ್ ವಿಮೆನ್ ಗೆ ನಾವು ಇನ್ನೂ ಮಾಡ್ಬೇಕು ಅಂತ ವೇದಾತ್ರಿ ಮಹರ್ಷಿದು ಒಂದೇ ಉದ್ದೇಶ ಅದೇ ಇತ್ತು. ಆ ತರ ರಮಣ ಮಹರ್ಷಿ ಹೇಳ್ತಾ ಇದ್ದಾರೆ, ಅವರು ಯಾರೊಂದಿಗೂ ತಪ್ಪು ಕಂಡುಕೊಳ್ಳಬೇಡಿ, ಡೋಂಟ್ ಫೈಂಡ್ ಫಾಲ್ಟ್ ವಿತ್ ಎನಿವನ್. ಒಂದು ಚಿಕ್ಕ ಇನ್ಸೆಕ್ಟ್ ಆಗ್ಲಿ ಅದನ್ನು ನಾವು ತಪ್ಪು ತಿಳ್ಕೋಬಾರದು. ಆಸ್ ಯು ಪ್ರೇ ಟು ಗಾಡ್ ಫಾರ್ ಡಿವೋಷನ್, ನೀವು ಹೇಗೆ ದೇವರಿಗೆ ಪ್ರೇ ಮಾಡ್ತೀರೋ ಆ ತರ ಯಾರಿಗೂ ತಪ್ಪು ನೋಡಬಾರ್ದು. ಯಾರಲ್ಲಿ ತಪ್ಪು ಇದೆ ಅಂತ ನೀವು ನೋಡಬಾರ್ದು. ಎಲ್ಲರಲ್ಲೂ ಮಹರ್ಷಿ ಹೇಳ್ತಾ ಇದ್ದಾರೆ, ಸಿ ಯುನಿಟಿ ಆಫ್ ದಿ ವರ್ಲ್ಡ್ ಇನ್ ಎವ್ರಿ ಮಾರ್ಸೆಲ್ ಆಫ್ ಎವ್ರಿ ಆಹಾರದಲ್ಲಿ ನೀವು ಯೂನಿಟಿ ನೋಡಿ. ಪೇ ಬ್ಯಾಕ್ ಯುವರ್ ಡ್ಯೂಸ್ ಥ್ರೂ ಡೀಡ್ಸ್ ದಟ್ ಆರ್ ಗುಡ್. ಒಳ್ಳೆ ಕೆಲಸ ಮಾಡಿ ನೀವು ನಿಮ್ದು ಡೀಡ್ಸ್ ಎಲ್ಲ ಪೇ ಮಾಡಿ ಅಂತ. ಟೈಮ್ ಇದೆಯಾ ಮೇಡಮ್? ಇದೆ ಮೇಡಮ್, ಮಾಡಿ ಮೇಡಮ್. ಬಂಧುಗಳೇ, ನಾವು ಒಂದು ಟೈಮ್ ವೇಸ್ಟ್ ಮಾಡಬಾರ್ದು. ನನ್ನ ಗುರುದೇವ ಆಧುನಿಕ ಜೀವನಕ್ಕೆ ಬ್ರೇಕ್ ಹಾಕಲು ಬಯಸುತ್ತಾನೆ ಅಂತ ಭಯಪಡಬೇಡ. ಅಂದ್ರೆ ನಾವು ಮಾಡರ್ನ್ ಲಿವಿಂಗ್ಗೆ ಅವರು ತಡೆ ಅಂತ ಅನ್ಕೋಬೇಡ.
ಮನದಲ್ಲಿ ನಾವು ಯಾವುದು ಫಿಯರ್ಸ್ ಇಟ್ಕೋಬಾರ್ದು ಬಟ್ ಲೆಟ್ ಅಸ್ ಲರ್ನ್ ಫ್ರಮ್ ದಿ ಆರ್ಟ್ ಆಫ್ ಮೇಕಿಂಗ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ನಾಲೆಜ್. ಅಂದ್ರೆ ನಮಗೆ ಏನು ನಾಲೆಜ್ ಕೊಡ್ತಾ ಇದ್ದಾರೋ ಅದನ್ನು ನಾವು ಉಪಯೋಗ ಮಾಡೋಣ. ಯಾಕೆ ಅಂದ್ರೆ ಅವರು ಹೇಳ್ಕೊಟ್ಟಿರೋದು ನಮ್ಮ ಮನದಲ್ಲಿ ಇದ್ರೇನೆ ನಾವು ಒಂದು ಜೀವನ ಪರಿಪೂರ್ಣವಾಗಿ ಇರುತ್ತೆ. ಇನ್ನೊಬ್ಬರಿಗೂ ನಾವು ಸಾಕಷ್ಟು ಅವರು ನಮ್ಗೆ ಗುರು ಕೊಟ್ಟಿರೋದೆಲ್ಲ ಇನ್ನೊಬ್ಬರಿಗೂ ನಾವು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಶ್ರೀಮದ್ ಭಾಗವತಮದಲ್ಲಿ ಇದು ಹೇಳ್ತಾ ಇದ್ದಾರೆ, ಲಬ್ಧ್ವಾ ಸುದುರ್ಲಭಂ ಇದಂ ಬಹು ಸಂಭವಂತೆ ಮಾನುಷ್ಯಾಂ ಅರ್ಥದಂ ಅನಿತ್ಯಂ ಅಪಿಹ ಧೀರ ತುರ್ನಂ ಯತೇತನ ಪದೇತ್ ಅನುಮೃತ್ಯು ಯವಾನ್ ನಿಶೇಷ್ಯಸ್ಯ ವಿಷಯ ಖಲು ಸರ್ವತಃ ಸ್ಯಾತ್. ಆಫ್ಟರ್ ಮೆನಿ ಬರ್ತ್ಸ್, ನಾವು ಎಷ್ಟೋ ಜನ್ಮಗಳಿಂದ ಆಮೇಲೆ ವಿ ಹ್ಯಾವ್ ಕಮ್ ಟು ದಿಸ್ ಹ್ಯೂಮನ್ ಬರ್ತ್. ಈ ಬರ್ತ್ ಅಲ್ಲಿ ವಿ ಶುಡ್ ಎಂಗೇಜ್ ಅವರ್ ಸೆಲ್ಸ್ ಇನ್ ದಿ ಲವಿಂಗ್ ಸರ್ವಿಸ್ ಆಫ್ ದಿ ಲಾರ್ಡ್. ಅಂದ್ರೆ ದೇವರನ್ನು ನಾವು ಅವ್ರ ಪಾದಗಳನ್ನ ಸೇರ್ಬೇಕು ಅಂದ್ರೆ ನಾವು ಈ ಜೀವನದಲ್ಲಿ ಈ ಪೂರ್ತಿ ಒಂದು ನಮ್ದು ಜೀವನ ಪೂರ್ತಿ ನಮ್ದು ಉದ್ದೇಶ ಏನಿರ್ಬೇಕು ಅಂದ್ರೆ ನಮ್ ಸರ್ವಿಸ್ ಹ್ಯಾಸ್ ಟು ಬಿ ಫಾರ್ ಅವರ್ ಗುರು ಆ್ಯಂಡ್ ಟು ಗಾಡ್. ತಿರುಮೂಲರ್ ಹೇಳ್ತಾ ಇದ್ದಾರೆ, ಅವರು ಒಂದು ಸಿದ್ಧರ್, ಅವರು ಹೇಳ್ತಾ ಇದ್ದಾರೆ ಈ ದೇಹದಿಂದ ಸೋಲ್ ಡಿಪಾರ್ಟ್ಸ್, ಈ ದೇಹದಿಂದ ಆತ್ಮ ಹೋಗ್ಬಿಡುತ್ತೆ. ಹೋಗಿದ್ಮೇಲೂ ರಿಮೈನ್ಸ್ ನಮಗೆ ಏನು ಮಾಡಬೇಕು, ಈ ಒಂದು ಆಪರ್ಚುನಿಟಿ ಸಿಕ್ತಲ್ಲ ನಮ್ಮ ಒಳಗಡೆ, ಈ ಆತ್ಮ ಈ ದೇಹದಲ್ಲಿ ಒಳಗಡೆ ಇದ್ದು ನಮ್ಗೆ ಒಂದು ಆಪರ್ಚುನಿಟಿ ಸಿಕ್ತಲ್ಲ ದೇವರನ್ನೇ ನೋಡಕ್ಕೆ, ಆಮೇಲೆ ನಮಗೆ ಒಂದು ಮನದಲ್ಲಿ ಇದು ಇರಬಾರ್ದು, ಅಯ್ಯೋ ನಾನು ಜೀವನ ವೇಸ್ಟ್ ಮಾಡಿಬಿಟ್ಟೇನೆ. ಈ ಬಾಡಿ ದ ಸೋಲ್ ಡಿಪಾರ್ಟ್ಸ್ ವೆನ್ ದ ಫಿಸಿಕಲ್ ಬಾಡಿ ಸೀಸಸ್ ಅಂಡ್ ರಿಮೈನ್ಸ್ ಡಿಪ್ರೈವ್ಡ್ ಆಫ್ ದಿ ಆಪರ್ಚುನಿಟಿ ಟು ಅಚೀವ್ ದಿ ಡಿವೈನ್. ವಿ ಹೂ ಲುಕ್ ಅಪಾನ್ ದಿಸ್ ಬಾಡಿ ಆಫ್ ಮೈನ್, ಇದು ನಾನು ಕರ್ಮಫಲ ಮಾಡ್ಕೋಬಾರ್ದು. ಇನ್ಸ್ಟೆಡ್ ವಿ ಹ್ಯಾವ್ ಟು ಥಿಂಕ್ ಈ ದೇಹ ನಮ್ದು ಒಂದು ಟೆಂಪಲ್, ಇದು ಒಂದು ದೇವಸ್ಥಾನ, ಈ ದೇವಸ್ಥಾನದಲ್ಲಿ ನನ್ನ ಆತ್ಮ ಜೀವನ ಮಾಡ್ತಾ ಇದೆ, ಇದು ಮೂಲಕ ನಾನು ದೇವರನ್ನೇ ಕಾಣ್ಬೇಕು, ಇದೇ ನಮ್ಮ ಉದ್ದೇಶ ಜೀವನದಲ್ಲಿ ಇರಬೇಕು. ಯಾಕೆ ಅಂದ್ರೆ ನಾವು ಇದು ಮಾಡಿಲ್ಲ ಅಂದ್ರೆ ನಮ್ ಜೀವನ ವೇಸ್ಟ್. ಅವೇಯರ್ ಹೇಳ್ತಾ ಇದ್ದಾರೆ, ಮನುಷ್ಯನಾಗಿ ನಾವು ಜನಿಸುವುದೇ ಒಂದು ರೇರ್ ಆಪರ್ಚುನಿಟಿ ಅಂತೆ. ಮತ್ತೆ ಈ ಭೂಮಿಯಲ್ಲಿ ತನ್ನ ಜೀವ ನಾವು ವೇಸ್ಟ್ ಮಾಡಬಾರ್ದು, ನಮ್ ಜೀವನನೇ ಈ ಲೈಫ್ ಟೈಮ್ನೇ ನಾವು ವೇಸ್ಟ್ ಮಾಡಬಾರ್ದು. ಈ ಒಂದು ಉದ್ದೇಶ ನಮಗೆ ಸಿಕ್ಕಿದೆ, ನಮ್ಮ ಆಪರ್ಚುನಿಟಿ ಸಿಕ್ಕಿದೆ, ಈ ದೇಹದಲ್ಲಿ ನಾವು ತಗೊಂಡಿರೋದು ಒಂದು ಜನ್ಮ ಸಿಕ್ಕಿದೆ, ಈ ಜನ್ಮದ ನಾವು ವೇಸ್ಟ್ ಮಾಡಬಾರ್ದು ಅಂತ ಸೈಂಟ್ ಅವ್ಯಾರ್ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಈ ಇವತ್ತಿಂದು ಕಾರ್ಯಕ್ರಮ ಗುರುಗಳ ಬಗ್ಗೆ ಹೇಳಿದು ಸ್ವಲ್ಪ ಸ್ವಲ್ಪ ನಮಗೂ ಸ್ವಲ್ಪ ಡಿಫಿಕಲ್ಟ್ ಆಯಿತು, ಪ್ಲೀಸ್ ಅಪಾಲಜೈಸ್ ಟು ಯು. ತದ್ವಿಧಿ ಪ್ರತಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಂತಿ ತೇಜ್ ಜ್ಞಾನ ಜ್ಞಾನಿ ಸಾಸ್ ಜ್ಞಾನಿನಾಸ್ ತತ್ವದರ್ಶಿನ. ದೇವರು ಹೇಳ್ತಾ ಇದ್ದಾರೆ ಭಗವದ್ಗೀತಾಲಿ, ಯಾವಾಗ್ಲೂ ಕ್ವೆಶ್ಚನ್ ಮಾಡ್ತಾ ಇರಿ ನಿಮ್ ಗುರುನೇ, ಗುರಿನೇ ಕ್ವೆಶ್ಚನ್ ಮಾಡ್ತಾ ಮಾಡ್ತಾ ಏನಾಗತ್ತೆ, ನಿಮ್ಗೆ ಬೇಕಿರೋದ ಆನ್ಸರ್ ಎಲ್ಲ ಸಿಗತ್ತೆ. ಎಲ್ಲ ವಿಷಯಗಳದ್ದು ಕ್ವೆಶ್ಚನ್ಸ್ ಕೇಳ್ತಾ ಕೇಳ್ತಾ ಏನಾಗತ್ತೆ, ನಮಗೆ ಎಲ್ಲ ವಿಷಯಗಳದ್ದು ಕ್ಲಾರಿಟಿ ಬರತ್ತೆ. ನಾವು ಹೋಗೋದು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದೀವ್ಯ ಅಂತ ನಮಗೆ ಒಂದು ಕ್ಲಾರಿಟಿ ಸಿಗತ್ತೆ. ಇದು ನಾವು ಪರಿಪ್ರಶ್ನೇನು ಅಂದ್ರೆ ನಾವು ಕ್ವೆಶ್ಚನ್ಸ್ ಕೇಳ್ತಾ ಇರ್ಬೇಕು, ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ ಕ್ಲಾರಿಟಿ ಯಾವಾಗ್ಲೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಆಧ್ಯಾತ್ಮಿಕ ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಮ್ಮನ್ನು ತಂದರು ನಮ್ಮ ಗುರು ವೇದಾತ್ರಿ ಮಹರ್ಷಿ ಅವರಿಗೆ ಧನ್ಯವಾದಗಳು ಹೇಳಲು ಕೇವಲ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ವಿ ವಿಲ್ ಥ್ಯಾಂಕ್ ಅವರ್ ಗುರು ಫಾರ್ ಬ್ರಿಂಗಿಂಗ್ ಅಸ್ ಇನ್ ದಿಸ್ ಲೈನ್. ನಮ್ಮ ಗುರು ನಮ್ಮೆಲ್ಲರನ್ನು ಒಂದು ಕುಡಿಸಲು ಮಾಡಿದ್ದಾರೆ,
ಪ್ರಯತ್ನಗಳನ್ನು ನೆನಪು ಮಾಡಿಕೊಳ್ಳಿ. ಅವ್ರನ್ನ ಪ್ರಯತ್ನಗಳೆಲ್ಲ ನಾವು ನೆನಪು ಮಾಡ್ಕೊಳ್ಳೋಣ. ನಾವು ಈ ಆತ್ಮ ಸಂಗಮದ ಭಾಗವಾಗಿ ದೇವೆ ಎಂಬಿರುವುದು ಅವರ ಕೃಪೆ. ಇವಾಗ ನಾವು ಇಲ್ಲಿ ಇದ್ದೀವಿ ಅಂದ್ರೆ ಅವ್ರದ್ದು ಕೃಪೆ. ಎಂತ ಭಾಗ್ಯಶಾಲಿ ನಾವೆಲ್ಲ. ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ನಾವು ಹಣ್ಣುಗಳನ್ನು ವಿ ಆರ್ ಎಂಜಾಯಿಂಗ್ ದಿ ಫ್ರೂಟ್ಸ್ ಅಂತ ಹೇಳಿ ಇವತ್ತಿಂದ ಕಾರ್ಯಕ್ರಮನ್ನೇ ನಾನು ಕ್ಲೋಸ್ ಮಾಡ್ತೀನಿ. ನನ್ನ ಹೃದಯದಿಂದ ಧನ್ಯವಾದಗಳು ಎಲ್ಲರಿಗೂ, ಧನಪತಿ ದಂಪತಿ ಅವರಿಗೂ, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಯೋಜನೆ ಮಾಡುತ್ತಿರುವ ಮಂಜುಳಾ ಅವರಿಗೂ ನನ್ನ ವಂದನೆಗಳು. ಗುರುಬಾಳಿಗೆ ಗುರುಬಾಳಿಗೆ ಥ್ಯಾಂಕ್ಸ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಚಿಂತನೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಪ್ರಶ್ನೆ ಕೇಳುವ ಮೊದಲು ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಆತ್ಮ ಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ ಸ್ನೇಹಿತರೆ. ಆದ್ದರಿಂದ ನೀವು ಮತ್ತೊಮ್ಮೆ ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಪ್ರಮುಖ ಸೂಚನೆ ಸ್ನೇಹಿತರೆ, ವಿಷನ್ ಫಾರ್ ವಿಸ್ಡಮ್ ಅವರು ಆಳಿಯಾರ್ನಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಸ್ನೇಹಿತರೆ, ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗ ಮುಕ್ತರಾಗಿ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಬಹಳ ಉಪಯುಕ್ತವಾಗಿದೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ. ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.kundalini-yoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. MSP 10 ಹೆಸರು ಹಾಕಿ ಮೇಡಮ್. ಮೇಡಮ್ಮ ಸಾರಾ ಗೊತ್ತಾಗ್ತಾ ಇಲ್ಲ, ಹ್ಯಾಂಡ್ ರೈಸ್ ಮಾಡಿದಾರ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. MSP 10 ಪ್ರಶ್ನೆ ಕೇಳಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಇಂದಿನ ಪಾಠ ಪ್ರವಚನ ತುಂಬಾ ಚೆನ್ನಾಗಿತ್ತು. ಗೀತಾ ಮೇಡಮ್, ಕೇಳಿಸ್ತಾ ಇತ್ತು ಅದೇ ನನ್ನ ಮೊಮ್ಮಗ ಹೆಸರಲ್ಲಿ ಇತ್ತು, ನಾನು ನೋಡೇ ಇಲ್ಲ. ಇಟ್ ವಾಸ್ ವೆರಿ ನೈಸ್ ಮಾ, ಯು ಆರ್ ಟ್ರೈಯಿಂಗ್ ಸೋ ಮಚ್. ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಆದಷ್ಟು ಬಗ್ಗೆ ಹೇಳಲಿಕ್ಕೆ ತುಂಬಾ ತುಂಬಾ ಪ್ರಯತ್ನ ಮಾಡಿದ್ದೀರಾ. ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿತ್ತು. ಬಟ್ ಫ್ರಮ್ ಯುವರ್ ಹಾರ್ಟ್ ಅದನ್ನ ಅನುಭವ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ವಿಲ್ ಹ್ಯಾವ್ ಲಿಟಲ್ ಡಿಫಿಕಲ್ಟಿ, ಆದ್ರೇನು ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಷ್ಟೇ. ಯೆಸ್, ಯು ಹ್ಯಾವ್ ಡನ್ ಎವ್ರಿಥಿಂಗ್ ವೆಲ್. ತುಂಬಾ ಚೆನ್ನಾಗಿ, ರೊಂಬ ನಲ್ಲವೇ ಪೇಸನಿಂಗ್ ಎಲ್ಲಾ ಲ್ಯಾಂಗ್ವೇಜ್ ಕೊಟ್ಟಿರ್ಕಿಂಗ. ಆಕ್ಚುಲಿ ಹಿಂದಿ, ಕನ್ನಡ, ಇಂಗ್ಲಿಷ್, ಎವ್ರಿಥಿಂಗ್ ಯು ಹ್ಯಾವ್ ಟೋಲ್ಡ್ ವೆರಿ ನೈಸ್ಲಿ. You are elaborated. Okay, all the best. Thank you. ಬಾಳ್ಗೆ ಸಮೃದ್ಧಿ ಅಂತ ಮೇಡಮ್. ಬಾಳ್ಗೆ ವೇಲುಸ್ವಾಮಿ ಬೆಂಗಳೂರು ಅವರು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ವೇಲುಸ್ವಾಮಿ ಸರ್. ಬಾಳಿಗೆ ಸಮೃದ್ಧಿಯೊಂದಿಗೆ ಚುಲುಂಗು ಬೇಳು ಸ್ವಾಮಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿ ಮಾಡಿದ್ರು.
ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಎಲ್ಲ ಗುರುಗಳನ್ನು ಅವರ ಅಭಿಪ್ರಾಯಗಳನ್ನು ಅವರು ದಾರಿಗಳನ್ನು ಅವರು ತೋರಿಸಿರುವ ದಾರಿಗಳನ್ನು ಹೇಳಿಕೊಟ್ಟು ನಮಗೆ ಒಳ್ಳೆ ಒಂದು ಎನ್ಲೈಟ್ಮೆಂಟ್ ಮಾಡಿದೀರಾ. ನಾವೆಲ್ಲ ಧನ್ಯವಾದಗಳು. ನೀವು ಈ ಸೇವೆ ನಮ್ಗೆ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ ಹಾರೈಕೆ ಮಾಡಿ ಹೇಳ್ತೀನಿ. ಬಾಡಿಗೆ ಸಮೃದ್ಧಿ ಅಂದಿಗೆ ಸಮೃದ್ಧಿಯೊಂದಿಗೆ. ವಸಂತ ಮೇಡಮ್ ಪ್ರಶ್ನೆ ಕೇಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಗೀತಾ. ಬಾಳ್ಗೆ ಸಮೃದ್ಧಿಯೊಂದಿಗೆ ಬಹಳ ಚೆನ್ನಾಗಿತ್ತು. ನೀವು ಮಹಾನ್ಗಳ ಹೇಳಿಕೆಗಳನ್ನ ನುಡಿ ಮುತ್ತುಗಳನ್ನ ಎಲ್ಲ ತಗೊಂಡು ಭಾಗವತ ಅಂಡ್ ಭಗವದ್ಗೀತಾ ಎಲ್ಲಾದ್ರು ತಗೊಂಡು ಗುರುವಿನ ಮಹತ್ವದ ಬಗ್ಗೆ ಬಹಳ ಚೆನ್ನಾಗಿ ಬಹಳ ಚೆನ್ನಾಗೇನೆ ಟ್ರೈ ಮಾಡಿ ಹೇಳಿದ್ದೀರಾ. ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್ ಬಟ್ ವಾಟ್ ಎವರ್ ಯು ಸೇ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಬಹಳ ಚೆನ್ನಾಗಿತ್ತು. ದಟ್ ವಾಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಕಬೀರ್ ದಾಸ್ ದೋಹಗಳಿರ್ಬಹುದು ಮತ್ತೆ ರಮಣ ಮಹರ್ಷಿ ಅವರು ಹೇಳಿದ್ದು ಎಲ್ಲಾನು ಚೆನ್ನಾಗಿ ಸೆಟ್ ಮಾಡಿಕೊಂಡು ಗುರುವಿನ ಅವಶ್ಯಕತೆ ಬಗ್ಗೆ ಬಹಳ ಡೀಪ್ ಆಗಿ ಚೆನ್ನಾಗಿ ಚರ್ಚೆ ಮಾಡಿದ್ರಾ. ನನ್ಗಂತೂ ಇಷ್ಟ ಆಯ್ತು. ಕೀಪ್ ಗೋಯಿಂಗ್ ಗೀತಾ, ಇಟ್ ವಾಸ್ ನೈಸ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಇಲ್ಲ ಪರವಾಗಿಲ್ಲ, ನಿಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿದೆ. ಆ ನೊಟೇಶನ್ಸ್ ಗಳೆಲ್ಲ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಗೀತಾ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಪದ್ಮಾವತಿಯವರೇ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಮೇಡಮ್. ಪದ್ಮಾವತಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ತಾ ಇದೆಯಾ? ಬಾಳಿಗೆ ಸಮೃದ್ಧಿ. ನನಗೆ ಗೀತಾ ಅವ್ರ ಬಾಳಿಗೆ ಸಮೃದ್ಧಿ ಹೊಂದಿಗೆ ನಾನು ಗೀತಾ ಅವರ ಗೊತ್ತಿರೋ ಪರಿಚಯದವರು. ನನಗೆ ಅವರು ಸ್ಪೀಚ್ ಇವತ್ತು ಕೊಡ್ತಾರೆ ಅಂತ ಹೇಳಿ ನನಗೆ ಲಿಂಕ್ ಕಳ್ಸಿದ್ರು. ನಾನು ಇಷ್ಟೆಲ್ಲ ಎಲಾಬ್ರೇಟ್ ಆಗಿರುತ್ತೆ, ಇಷ್ಟು ಚೆನ್ನಾಗಿ ಎಲ್ಲಾರ ಬಗ್ಗೆ ಹೇಳ್ತಾರೆ ಅಂತ ನನಗೆ ಅನ್ಕೊಂಡೇ ಇರ್ಲಿಲ್ಲ. ಅಷ್ಟು ನನ್ಗೆ ಯಾವಾಗ್ಲೂ ಒಂದ್ ಪ್ರಶ್ನೆ, ಇಷ್ಟು ಗುರುಗಳು ಇದಾರಲ್ಲ, ಯಾವ ಗುರು ನಾವ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋದು. ಆಮೇಲೆ ಅನ್ಕೊಳ್ತೀನಿ, ಹೌದು ನಮ್ಗೆ ಯಾವ್ದು ಪೀಸ್ಫುಲ್. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನನ್ಗೆ ಇಷ್ಟವಾಗಿದ್ದು, ನನ್ಗೆ ನಾನ್ ಫಾಲೋ ಮಾಡೋ ಅಂತದ್ದು ಈಸಿಯಾಗಿ ನಾನು ನನ್ ಲೈಫ್ ಜೊತೆಗೆ ನಾನ್ ಮಾಡ್ಬಹುದಲ್ಲ ಅಂತ ಅನ್ಕೊಂಡು ಇವತ್ತು ಅವ್ರನ್ನ ಸ್ಪೀಚ್ ಕೇಳಿ, ಹೌದಲ್ವಾ ಗುರುಗಳೇ ಬೇಕು, ಗುರುಗಳಿಲ್ಲ ಅಂದ್ರೆ ನಮ್ಗೆ ಮುಂದೆ ಹೋಗಕ್ಕೆ ತುಂಬಾ ಕಷ್ಟ ಇದೆ. ಸೊ ತುಂಬಾ ಥ್ಯಾಂಕ್ಸ್ ಗೀತಮ್ಮ, ನನ್ಗೆ ಇಷ್ಟು ಚೆನ್ನಾಗಿ ಒಂದು ಸ್ಪೀಚ್ ಕೊಟ್ಟಿದ್ದು ನೀವು, ತುಂಬಾ ಇಷ್ಟ ಆಯ್ತು, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಪದ್ಮ ಅವರೇ, ಥ್ಯಾಂಕ್ ಯು. ಮೇಡಮ್ ಇನ್ಯಾರು ಇಲ್ಲ ಮೇಡಮ್. ಪದ್ಮಾವತಿ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಇನ್ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್, ಮುಗಿಸ್ಕೊಂಬೋದಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಂದಿನ ಚಿಂತನಾ ವಿಷಯವಾದ ಅರಿವೇ ಗುರು ಎಂಬ ಚಿಂತನೆಯನ್ನು ನೀಡಿದ ಗೀತಾರಾಜನ್ ಮೇಡಮ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ ಹಾಗೆ ಒಬ್ಬರಿಗೆ ಹಾರೈಸೋಣ. ಮನಸ್ಸನ್ನ ತುರಿಯಮ್ಮಲ್ಲಿ ಇಟ್ಕೊಳ್ಳಿ. ರಾಧಾಬಾಯಿ ಮೇಡಮ್, ಶ್ರೀಮತಿ ರಾಧಾಬಾಯಿ ಅವರು, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಶ್ರೀಮತಿ ರಾಧಾಬಾಯಿ ಮೇಡಮ್ ಅವರು, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಶ್ರೀಮತಿ ರಾಧಾಬಾಯಿ ಮೇಡಮ್ ಅವರು, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಅಂತಹ ಸ್ಕೂಲ್ ಪ್ರಾಧ್ಯಾಪಕರಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳಿನ ಕಾರ್ಯಕ್ರಮದ ವಿವರಗಳು ಈಗಿವೆ ಸ್ನೇಹಿತರೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ ತಮಿಳಿನಲ್ಲಿ 2:00 ಧ್ಯಾನ, 2:30 ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಕಲ್ಪನಾ ಅವರಿಂದ ಚಿಂತನೆ ಮಾಸ್ ಶಿಫಾರಸು ಸಹಿತ ನಾವು ಎಂಬ ಚಿಂತನೆಯನ್ನು ಕಲ್ಪನಾ ಅವರು ನೀಡಲಿದ್ದಾರೆ. ಸಂಜೆ ಕನ್ನಡದಲ್ಲಿ
ನಾಲ್ಕು ಹದಿನೈದಕ್ಕೆ ಧ್ಯಾನ ನಿತ್ಯಾನಂದ, ನಾಲ್ಕು ನಲವತ್ತೈದಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, ನಾಲ್ಕು ಐವತ್ತೈದಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ರೇಣುಕಾದೇವಿ ಅವರಿಂದ ಚಿಂತನೆ ಒಂದು ಸುಂದರ ಮನಸ್ಸು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಮತ್ತು ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಶಾಂತಿ ಪ್ರೇಯರ್. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು, ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು, ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ, ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು, ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.